ಬಿಜೆಪಿಲಿ ಈಗ ಆಲ್ರೆಡಿ ಬೀದರ್ನಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಭಗವಂತ ಖೂಬಾ ಅವರಿಗೆ. ಆದರೆ ಕಾಂಗ್ರೆಸ್ ನಲ್ಲಿ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಇನ್ನೂ ಕೂಡ ಗೊಂದಲ ಇರುವಂಥದ್ದು. ಯಾಕೆಂದ್ರೆ ರಾಜಶೇಖರ್ ಪಾಟೀಲ್ ಮತ್ತು ಸಾಗರ್ ಖಂಡ್ರೆ ನಡುವೆ ಫೈಟ್ ಇದೆ. ಎಸಿಸಿ ಅಧ್ಯಕ್ಷ ಖರ್ಗೆ ಅವರ ಪರಮಾಪ್ತ ರಾಜಶೇಖರ್ ಪಾಟೀಲ್ಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಿಕಾಸ್ ಅವರು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಬೇರೆ ಸೋತಿದ್ರು, ಮತ್ತೊಂದ್ ಕಡೆ ಹಿರಿಯ ನಾಯಕರು ಹಾಗೆ ಇವ್ರು ನಿಂತ್ರೆ ಅಲ್ಲಿರುವಂತ ಭಗವಂತ ಖೂಬಾ ಅವರಿಗೆ ಒಂದು ಟಕ್ಕರ್ ಕೊಡ್ಬೋದು ಅನ್ನುವಂಥದ್ದು ಕಾಂಗ್ರೆಸ್ ಲೆಕ್ಕಾಚಾರ. ಇನ್ನೊಂದ್ ಕಡೆ ಇಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಅವರಿಗೆ ಟಿಕೆಟ್ ಅನ್ನ ಕೇಳಲಾಗಿರುವಂಥದ್ದು. ಸಚಿವ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಮಗನಿಂದ ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರವನ್ನು ಮಾಡಿಸಿದ್ದಾರೆ. ಬೀದರ್ನಿಂದ ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ ಟಿಕೆಟ್ ಅನ್ನುವಂಥದ್ದು ಕುತೂಹಲ ಕೆರೆ ಮಾಡಿಕೊಟ್ಟಿದೆ. ಕಾದ್ ನೋಡ್ಬೇಕು, ಬಿಕಾಸ್ ಇವರಿಬ್ಬರ ನಡುವೆ ನಡೀತಾ ಇರುವಂತ ಈ ಫೈಟ್ ನಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ. ರಾಜಶೇಖರ್ ಪಾಟೀಲ್ ಅವರಿಗೆನೆ ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇರುವಂಥದ್ದು. ರಾಜಶೇಖರ್ ಪಾಟೀಲ್ ಅವರು ಸಚಿವರಾಗಿದ್ದಂಥವರು, ತಮ್ಮದೇ ಆದಂಥ ಹಿಡಿತ ಅವರು ಕೂಡ ಒಂದು ಜಿಲ್ಲೆಯಲ್ಲಿ ಹೊಂದಿರುವಂಥದ್ದು. ಸೊ ಹೀಗಾಗಿ ಇವರೇ ಸೂಕ್ತ ವ್ಯಕ್ತಿ ಭಗವಂತ ಖೂಬಾ ಅವರನ್ನ ಸೋಲಿಸುವಂಥ ನಿಟ್ಟಿನಲ್ಲಿ ಅನ್ನುವಂಥದ್ದು ಕಾಂಗ್ರೆಸ್ನ ಪ್ಲಾನ್ ಆಗಿದೆ. ಆದರೆ ಈಶ್ವರ್ ಖಂಡ್ರೆ ಅವರು ತಮ್ಮ ಪುತ್ರನ ಕಣಕ್ಕಿಳಿಸುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಪ್ರಚಾರವನ್ನು ಮಾಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈಶ್ವರ್ ಖಂಡ್ರೆ ಅವರಿಗೆ ನಿಂತ್ಕೊಂಡ್ರೆ ನೀವು ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ನಾವು ಬೇರೆಯವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ, ಇಲ್ಲ ನಾನಿಲ್ಲ ಸಾಗರ್ ಖಂಡ್ರೆ ಕೊಡಿ ಅಂತ ಕೇಳಿದಾರಂತೆ ತಮ್ಮ ಪುತ್ರನಿಗೆ. ಕಾದ್ ನೋಡ್ಬೇಕು ಸಾಗರ್ ಖಂಡ್ರೆಗೆ ಟಿಕೆಟ್ ಸಿಗುತ್ತಾ ಅಥವಾ ರಾಜಶೇಖರ್ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತಾ ಅಂತ. ಕಳೆದ ಬಾರಿ ಈಶ್ವರ್ ಖಂಡ್ರೆ ಅವರೇ ನಿಂತಿದ್ರು, ಸೋಲನ್ನ ಕಂಡಿದ್ರು. ಈ ಬಾರಿ ಅವರ ಪುತ್ರನಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.